ಕರುಂಬಯ್ಯಾಸ್ ಅಕಾಡೆಮಿ ಫಾರ್ ಲರ್ನಿಂಗ್ ಆ್ಯಂಡ್ ಸ್ಪೋರ್ಟ್ಸ್ ಹಾಗೂ ಎನ್ಇಬಿ ಸಹಯೋಗದಲ್ಲಿ ಏರ್ಪಡಿಸಿದ್ದ ರಾಷ್ಟ್ರಮಟ್ಟದ ಕೊಡಗು ಮಾನ್ಸೂನ್ ಹಾಫ್ ಮ್ಯಾರಥಾನ್ನಲ್ಲಿ 2000ಕ್ಕೂ ಅಧಿಕ ಓಟಗಾರರು ಪಾಲ್ಗೊಂಡು ಗಮನ ಸೆಳೆದರು. ಕ್ಯಾಲ್ಸ್ ಆವರಣದಿಂದ ಕೈಕೇರಿ, ಕಳತ್ಮಾಡ್, ಅಂಬತ್ತಿ ರಸ್ತೆ, ಅತ್ತೂರು, ಪಾಲಿಬಟ್ಟ ಗಾಲ್ಫ್ ಮೈದಾನದವರೆಗೆ ನಡೆಯಿತು. 21 ಕಿಲೋಮೀಟರ್, 10 ಕಿಲೋಮೀಟರ್ ಹಾಗೂ 5 ಕಿಲೋಮೀಟರ್ ಓಟ ನಡೆಯಿತು. ಮುಂಬೈ, ಕೋಲ್ಕತ್ತಾ, ದೆಹಲಿ ಸೇರಿದಂತೆ ವಿವಿಧ ಭಾಗಗಳಿಂದ ಸ್ಪರ್ಧಿಗಳು, ಕಿರಿಯರು ಹಿರಿಯರು ಪಾಲ್ಗೊಂಡಿದ್ರು. 9 ಪೊಲೀಸ್ ಸಿಬ್ಬಂದಿ ಓಟದಲ್ಲಿ ಪಾಲ್ಗೊಂಡು ಉತ್ಸಾಹವನ್ನು ಹೆಚ್ಚಿಸಿದ್ರು. ಎಲ್ಲಾ ಸ್ಪರ್ಧಿಗಳಿಗೂ ಮಾನ್ಸೂನ್ ಹಾಫ್ ಮ್ಯಾರಥಾನ್ ಜರ್ಸಿ ನೀಡುವ ಮೂಲಕ ಪ್ರೋತ್ಸಾಹಿಸಲಾಯಿತು. ಮಳೆಯ ಸಿಂಚನ ಖುಷಿ ನೀಡಿತು. ಕಾಲ್ಸ್ ಶಾಲಾ ವಿದ್ಯಾರ್ಥಿಗಳು ಕೊಡವ ನೃತ್ಯದ ಮೂಲಕ ರಂಗಂದ ಹೆಚ್ಚಿಸಿದ್ರು. ಕೊಡವ ಉಮ್ಮತ್ತಾಟ್ ಬಳಕಾಟ್ ಪ್ರದರ್ಶನ ನಡೆಯಿತು. ಗೋಣಿಕೊಪ್ಪ ವಿರಾಜಪೇಟೆ ಹೆದ್ದಾರಿ ಮೂಲಕ ಮ್ಯಾರಥಾನ್ ನಡೆದ ಕಾರಣ ರಸ್ತೆಯ ಒಂದು ಬದಿಯ ಮೂಲಕ ಓಡಲು ಬ್ಯಾರಿಕೇಡ್ ಇಟ್ಟು ಮುಂಜಾಗ್ರತೆ ವಹಿಸಲಾಗಿತ್ತು. ಪೊಲೀಸ್ ಇಲಾಖೆ ಮೂಲಕ ವಾಹನ ಸಂಚಾರ, ಓಟಕ್ಕೆ ತೊಡಕಾಗದಂತೆ ಕ್ರಮ ಕೈಗೊಂಡರು. ವಿರಾಜಪೇಟೆ DYSP ಪಿ ಮೋಹನ್ ಕುಮಾರ್ ಧ್ವಜ ಹಾರಿಸುವ ಮೂಲಕ ಉದ್ಘಾಟಿಸಿದರು. ಫೆಡರಲ್ ಬ್ಯಾಂಕ್ ಮುಖ್ಯ ಪ್ರಬಂಧಕ ರಾಜೀವ್, ಟಾಟಾ ಕಾಫಿ ಮುಖ್ಯ ವ್ಯವಸ್ಥಾಪಕ MG ಗಣಪತಿ, ಕಾಲ್ಸ್ ಮುಖ್ಯಸ್ಥ ಮನೆಪಂಡ ದತ್ತ ಕರುಂಬಯ್ಯ, ಅಶ್ವಿನಿ ಸ್ಪೋರ್ಟ್ಸ್ ಫೌಂಡೇಶನ್ ನಿರ್ದೇಶಕಿ ಅಶ್ವಿನಿ ನಾಚಪ್ಪ, ಪ್ರಾಂಶುಪಾಲ ಗೌರಮ್ಮ ನಂಜಪ್ಪ ಬಹುಮಾನಗಳನ್ನು ವಿತರಿಸಿದರು. ಸೆಕೆಂಡ್